ಮತ್ತು ಈ ಜಿಲ್ಲೆಯವರೇ ಆಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಗೆ 7 ಬಾರಿ ಶಾಸಕರು, ಮೊದಲೇ ಬಾರಿ ಶಾಸಕರಾದಾಗಲೇ ಮಂತ್ರಿ ಆಗಿಬಿಡ್ತಾರೆ. ಅಷ್ಟು ಅನುಭವ ಇರೋರು, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಆಸಕ್ತಿ ಇರಬೇಕು, ಇದು ಯಾವುದೂ ಇಲ್ಲ. ಈ ಜಿಲ್ಲೆಯಲ್ಲಿರುವಂಥ ಸಂಪನ್ಮೂಲಗಳನ್ನೆಲ್ಲ ಲೂಟಿ ಹೊಡೆದು ಏನೂ ಇಲ್ಲದ ಡಿ ಕೆ ಶಿವಕುಮಾರ್ ಇವತ್ತಿಷ್ಟು ದೊಡ್ಡ ಎತ್ತರಕ್ಕೆ ಸಾವಿರಾರು ಕೋಟಿಗೆ ಒಡೆಯನಾಗಿರುವಂಥದ್ದು ಯಾವ ರೀತಿ 7 ಬಾರಿನೂ ಶಾಸಕರಾಗಿ ವ್ಯಾಪಾರ ಮಾಡಲಿಕ್ಕೆ ಎಲ್ಲಿಂದ ಟೈಮ್ ಅಪ್ಪ ಇವರಿಗೆ. ಜನಪ್ರತಿನಿಧಿ ಆಗಿರೋರು, ಜನರಿಗೋಸ್ಕರ ಇರೋರು, ಎಲ್ಲಪ್ಪ ಇವ್ರಿಗೆ ಟೈಮು? ಜನರ ಪ್ರತಿನಿಧಿ ಆಗಿರೋರಿಗೆ ಎಲ್ಲಿಂದ ಸಿಗುತ್ತೆ? ಇವರಿಗೆ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೀವು ಕೇಳಬೇಕು. ಯಾರು ಪರವಾಗಿದ್ದೀರಾ, ಯಾರಿಗೋಸ್ಕರ ಆಯ್ಕೆ ಆಗಿದ್ದೀರಾ, ಏನನ್ನು ಮಾಡಿದ್ದೀರಾ 7 ಬಾರಿ ಹೇಳಪ್ಪ ಅಂತ ಕೇಳಬೇಕು. ಇವರು 2 ಸಲ ಲೋಕಸಭಾ ಸದಸ್ಯರು ಇದ್ದಾರೆ, 2ನೇ ಸಲ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿ ಏನನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ? ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.